ಕಲ್ಲಂಬಡಿ ಪಟ್ಟಣದ ಅಭಿವೃದ್ಧಿಗಾಗಿ ರೂಪಾಯಿ 8.50 ಕೋಟಿ ಅನುದಾನ. ಜಗದೀಶ್ ಕವಟಗಿಮಠ ಮಾಹಿತಿ. ಚಿಕ್ಕೋಡಿ ಪಟ್ಟಣದ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ನಗರೋತ್ಥಾನ 4ನೇ ಹಂತದ ಯೋಜನೆಯಡಿ 8.50 ಕೋಟಿ ರೂಪಾಯಿಗಳ ಅನುದಾನ ಮಂಜೂರು ಮಾಡಿದೆ ಎಂದು ಪುರಸಭೆ ರೂವಾರಿ ಮತ್ತು ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರಿ ಮಹಾಮಂಡಳ ಉಪಾಧ್ಯಕ್ಷ ಜಗದೀಶ್ ಕವಟಗಿಮಠ ತಿಳಿಸಿದ್ದಾರೆ. ಅವರು ಚಿಕ್ಕೋಡಿ ಪುರಸಭೆ ಸಭಾಭವನದಲ್ಲಿ ಇತ್ತೀಚೆಗೆ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು. ಮಾಜಿ ವಿಧಾನ ಪರಿಷತ್ ಮುಖ್ಯ ಸಚೇತಕರ ಪ್ರಯತ್ನ ಮತ್ತು ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ, ಸಚಿವೆ ಶಶಿಕಲಾ ಜೊಲ್ಲೆ, ಶಾಸಕ ಲಕ್ಷ್ಮಣ್ ಸವದಿ, ಮಾಜಿ ರಾಜ್ಯಸಭಾ ಸದಸ್ಯ ಡಾಕ್ಟರ್ ಪ್ರಭಾಕರ್ ಕೋರೆಯವರ ಸಹಕಾರದಿಂದ ಚಿಕ್ಕೋಡಿ ಪಟ್ಟಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಾಗಿ ನಗರೋತ್ಥಾನ ಯೋಜನೆಯಡಿ ಚಿಕ್ಕೋಡಿಗೆ 8.50 ಕೋಟಿ ರೂಪಾಯಿಗಳ ಅನುದಾನ ಮಂಜೂರಾಗಿದ್ದು ಟೆಂಡರ್ ಹಂತದಲ್ಲಿದ್ದು ಶೀಘ್ರದಲ್ಲಿ ಈ ಕಾಮಗಾರಿಗೆ ಚಾಲನೆ ನೀಡಲಾಗುತ್ತಿದೆ ಎಂದು ಹೇಳಿದರು. ಆಗಿ ಸುಮಾರು 2 ವರ್ಷಗಳ ಕಾಲ ಕಷ್ಟಿತ್ತು. ಎಸ್ ಎಫ್ ಸಿ ಬಂದರೂ ಕೂಡ 2 ಬಾರಿ ಅದು ಯಾವುದೇ ಅಭಿವೃದ್ಧಿ ಕೆಲಸವನ್ನು ತಗೋದು ನಗರದಲ್ಲಿ ಅಸಾಧ್ಯ ಆಗಿತ್ತು. ಆ ನಿಟ್ಟಿನಲ್ಲಿ ಇವೆಲ್ಲ ಇಡೀ ರಾಜ್ಯದ ಸಮಸ್ಯೆಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಚಿಕ್ಕೋಡಿ ನಗರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಚಿಕ್ಕೋಡಿ ನಗರಕ್ಕೆ ಇಡೀ ರಾಜ್ಯಾದ್ಯಂತ ಒಂದು ವಿಶೇಷ ನಗರೋತ್ಥಾನ ಯೋಜನೆ ಬಂತು. ಆ ಅಡಿಯಲ್ಲಿ ಚಿಕ್ಕೋಡಿ ನಗರಕ್ಕೆ ಸುಮಾರು 800 ಕೋಟಿ ಇವತ್ತು ಕಾಮಗಾರಿಗೆ ಅನುಮೋದನೆ ಸಿಕ್ಕಿದೆ. ಚಿಕ್ಕೋಡಿ ನಗರದಲ್ಲಿ ಬಹಳ ದಿನಗಳ ನಂತರ ಸುಮಾರು 800 ಕೋಟಿಗಳಷ್ಟು ಕೆಲಸ ಅಭಿವೃದ್ಧಿ ಕಾಮಗಾರಿಗಳು ಇವತ್ತು ಡಿ ಸಿ ಆಫೀಸ್ನಲ್ಲಿ ಅಪ್ರೂವ್ ಆಗಿ ಟೆಂಡರ್ ಪ್ರೊಸೆಸ್ ಹೋಗಿದೆ. ಈ ಒಂದು ಕೆಲಸ ಆಗಬೇಕು ನಗರೋತ್ಥಾನಕ್ಕೆ. ಚಿಕ್ಕೋಡಿ ನಗರದ ಈ ಒಂದು ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಿಂದೆಂದು ಶ್ರಮಿಸಿಕೊಂಡು ಬರುತ್ತು ಬರುತ್ತಿರುವ ಸಹೋದರರು ಹಾಗೂ ಮಾಜಿ ವಿಧಾನ ಪರಿಷತ್ತಿನ ಸ್ವಚ್ಛತೆಗಾಗಿರುವಂಥ ಮಂತೇಶ್ ಕೌಟಿಮಠ ಅವರ ಒಂದು ಮಾರ್ಗದರ್ಶನ, ಅದೇ ರೀತಿ ಸಂಸದರಾದ ಸಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು, ಅದೇ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ ಹಾಗೂ ನಮ್ಮ ಸಚಿವರಾದಂಥ ಶ್ರೀಮತಿ ಶಶಿಕಲಾ ಗೋವಿಂದ ಜೊತೆ ಅವರು ಇವರೆಲ್ಲರ ಒಂದು ಸಹಾಯ ಹಾಗೂ ಒಂದು ಮಾರ್ಗದರ್ಶನದಿಂದಾಗಿ 800 ಕೋಟಿಗಳ ಒಂದು ಅಭಿವೃದ್ಧಿ ಕಾಮಗಾರಿ ಚಿಕ್ಕೋಡಿಯ ಸರ್ಕಾರಿ ಅಧಿಕಾರಿಗಳಿಗೆ ವಿಶೇಷವಾಗಿ ವಿನ್ಯಾಸ. ಎವರೇಜ್ ಒಂದು ಪ್ರತಿ ವಾರ್ಡಕ್ಕೆ ಆ ವಾರ್ಡು ಈ ವಾರ್ಡು ನಾವು ಯಾವುದೇ ವಾರ್ಡ್ಗಳನ್ನು ವಿರೋಧಿಗಳ ವಾರ್ಡ್ ಯಾವುದೂ ಭಿನ್ನಾಭಿಪ್ರಾಯ ಮಾಡದೆ ಪ್ರತಿ ವಾರ್ಡ್ ಎವರೇಜ್ 25-30 ಲಕ್ಷಗಳ ಅಂದಾಜು 25-30 ಲಕ್ಷಗಳ ಅಭಿವೃದ್ಧಿ ಕಾಮಗಾರಿಗಳನ್ನ ರಸ್ತೆ ಇರ್ಬೋದು ಕಟ್ಟಡ ಇರ್ಬೋದು ಇನ್ನಿತರ ಯಾವುದೇ ಕೆಲಸ ಕಾರ್ಯಗಳನ್ನು ಪಕ್ಷಾತೀತವಾಗಿ ಕೆಲಸ ಮಾಡ್ತಾಯಿದ್ದೀವಿ. ಇದಕ್ಕೆಲ್ಲ ಎಲ್ಲರದ್ದು ಸಹಕಾರ ಭಾಳ ಮುಖ್ಯ. ಅದೇ ರೀತಿ ಈ ಕೆಲಸಕ್ಕೆ ಮುಂದಿನ ದಿನಗಳಲ್ಲಿ ಚಾಲನೆ ಕೊಡ್ತೀವಿ. ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಜಿಲ್ಲೆಯ ನಮ್ಮ ನಾಯಕರು ಮತ್ತು ಹೈಕಮಾಂಡ್ ತೆಗೆದುಕೊಳ್ಳುವ ತೀರ್ಮಾನಕ್ಕೆ ಬದ್ಧನಾಗಿದ್ದು ಹೈಕಮಾಂಡ್ ನನಗೆ ಸ್ಪರ್ಧಿಸಲು ಅವಕಾಶ ಕೊಟ್ಟರೆ ಸ್ಪರ್ಧೆ ಮಾಡುತ್ತೇನೆ, ಬೇರೆಯವರಿಗೆ ಅವಕಾಶ ಕೊಟ್ಟರೆ ನಾನು ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಕಾರ್ಯನಿರ್ವಹಿಸುವುದಾಗಿ ಹೇಳಿದರು. ಈ ವೇಳೆ ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ, ಉಪಾಧ್ಯಕ್ಷ ಸಂಜಯ್ ಕವಟಗಿಮಠ್, ಸದಸ್ಯರಾದ ಸಂತೋಷ್ ಜುಗುಳೆ, ಸೋಮು ಗವನಾಳೆ, ಅದಮ್ ಗಣೇಶ್ವಾಡಿ, ನಾಗೇಶ್ ಮೇದಾರ್, ಸಿದ್ದಪ್ಪ ಡಂಗೇರ್, ಬಾಬು ಮಿರ್ಜಿ ಮುಂತಾದವರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ವಿರೂಪಾಕ್ಷಿ ಕವಟಗಿ.